He's just the same, yeah. Mm. No change at all. Yeah, I know. Hey, avane kane. Hello. Nee nan classmate alla alva? Innu doubt alli idira? Naan neevu nennene kandidu bitirtira ankonde. Hey, kandidiyodu. Hale friend tara maatadidre nija ankolalva? Actually, ನನ್ ಹೆಸರು ಕಂಡಿಡಿಯೋದ್ ಬಿಟ್ಟು ನಿಮ್ ಹೆಸರು ಏನು ಅಂತ ಕೇಳಿದ್ರೆ ನಾನು ಸ್ಪಾಟ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಿದ್ದೆ. ಯಾಕೆಂದ್ರೆ ನಿಮ್ ಹೆಸರೇ ಗೊತ್ತಿಲ್ವಲ್ಲ ನನಗೆ. ಏನು ನಿಮಗ್ ನನ್ ಹೆಸರು ಕೂಡ ಗೊತ್ತಿಲ್ವಾ? ಪರಿಚಯ ಇದ್ರೆ ತಾನೇ ಗೊತ್ತಾಗೋದು. ಪರಿಚಯ ಏನು ಇಲ್ವಾ? ಮತ್ ಯಾಕೆ ಕಾಲ್ ಮಾಡಿದ್ರಿ? ಪರಿಚಯ ಮಾಡ್ಕೊಳಕ್ಕೆ. ಮರ್ಯಾದೆಗೆ ಹೇಳ್ರೆ, ಇದ್ ಯಾರ ಕೆಲ್ಸ? ಹಲೋ, ನಿನ್ನೆನಲ್ಲ, ನಿನ್ ಹತ್ರ ಯಾರು ಕಾಲ್ ಮಾಡಿಸಿದ್ರು ಅಂತ. ಯಾರು ಮಾಡ್ಸಿಲ್ಲಪ್ಪ. ಯಾರು ಅಲ್ವಾ? ನನಗೆ ಈ ತರ ಕಾಲ್ಸ್ ಬರೋದಕ್ಕೆ ಚಾನ್ಸೇ ಇಲ್ಲ. ಹೇಳಿ, ಯಾರ್ ನಿಮ್ ಕೆಲ್ಸ ಹೇಳ್ರೆ? ನಿಜಕ್ಕೂ ಈ ಕಾಲ್ ಸೆಟಪ್ ನಿಂದೆ ಅಂತ ನನ್ ಡೌಟ್. ವಾಟ್ ದ ಹೆಲ್ ನೋಡ್ರಿ ಇವ್ಳ ಇಂಟೆಲಿಜೆನ್ಸ್ ನ. ನಮ್ಮನ್ನೇ ರಿವರ್ಸ್ ಅಲ್ಲಿ ಬೈದ್ರೆ ಡೌಟ್ ಬರಲ್ಲ ಅಂತ ಎಷ್ಟು ಚೆನ್ನಾಗ್ ಪ್ಲಾನ್ ಮಾಡಿದಾಳೆ. ಇಲ್ದೆ ಹೋದ್ರೆ ಎಲ್ ಸಿಕ್ತಾನೆ ಇವ್ಳು ಡಿಸ್ಕ್ರೈಬ್ ಮಾಡಿರೋ ತರ ಬಾಯ್ ಫ್ರೆಂಡ್? ಬಾಯ್ ಫ್ರೆಂಡ್ ಪರಿಚಯ ಇರಬಾರ್ದು, ಊರು ಹೆಸರು ಮುಖಾಮುಖಿ ಗೊತ್ತಿರಬಾರ್ದು, ಬರೀ ಇವಳ ಮನ್ಸನ್ನೇ ನೋಡಿ ಇಷ್ಟ ಪಡೋನ್ ಬೇಕಂತೆ. ಶಟಪ್, ಅಂತ ಹುಚ್ಚ ಕೆಲ್ಸ ನಾನೇ ಯಾಕೆ ಮಾಡ್ಲಿ? ಹಾಗಾದ್ರೆ ಕಾಲ್ ಮಾಡಿರೋದು ನಿಜವಾದ ಸ್ಟ್ರೇಂಜರಾ? ಹಲೋ. ಎಸ್. ನಿನಗೆ ನಿಜವಾಗ್ಲೂ ನನ್ನ ಹೆಸರು ಗೊತ್ತಿಲ್ವಾ? ನಾನೆಲ್ಲ ಕೇಳಿಸ್ಕೊಂಡೆ, ನನ್ನ ನಂಬಿ. ನಿನ್ನೆನೆ ನಾನು ನಿಮ್ಮ ಜೊತೆ ಫಸ್ಟ್ ಟೈಮ್ ಮಾತಾಡಿದ್ದು. ಈಗ ಸಡನ್ ಆಗಿ ಫೋನ್ ಮಾಡಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ನೀವು ಮಾತಾಡ್ತೀರಾ? ಹೇಳಿ. ಅದಕ್ಕೆ ನಿಮ್ಮ ಬಾಲ್ಯ ಸ್ನೇಹಿತ ಮಾತಾಡೋ ಹಾಗೆ ಮಾತಾಡಿದ್ರೆ ಇಂಪ್ರೆಷನ್ ಸಖತ್ತಾಗಿರುತ್ತೆ ಅಂತ ಹಾಗೆ ಮಾಡಿದೆ. ಅದು ನಿಮ್ಮ ಅಟೆನ್ಷನ್ ಪಡೆಯೋಕ್ಕೆ ಒಂದು ಸಣ್ಣ ಟ್ರಿಕ್ ಅಷ್ಟೇ. ಈಗ ನಾನು ಫುಲ್ಲು ಬಯೋಡೇಟಾ ಹೇಳ್ತೀನಿ ಕೇಳಿ. ನನ್ನ ಹೆಸರು ರಾಜ್ ಅಂತ, ಆರ್ಟೆಕ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹೇ, ವೇಟ್ ವೇಟ್ ವೇಟ್, ಇನ್ನು ನಿನ್ನ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಡ. ಏನು? ಬೇಬ್, ಇಟ್ಸ್ ಮಿರಾಕಲ್. ಎಕ್ಸಾಕ್ಟ್ಲಿ. ರಾಜ್, ನೀ ಮ್ಯಾರಿಡಾ? ಒಂದ್ಸಲಿನೂ ಆಗಿಲ್ಲ ಕಣ್ರಿ. ಎಲ್ಲ ಕೇಳಿಸ್ಕೊಂಡೆ ತಾನೆ. ನಿಜವಾಗ್ಲೂ ನಮ್ಮ ಫ್ರೆಂಡ್ ನಿನಗೆ ಗೊತ್ತಿಲ್ಲ ಅಲ್ವಾ? ಇದಕ್ ಮುಂಚೆ ಎಲ್ಲೂ ನೋಡಿಲ್ವಾ? ನೋಡಿದ್ರೆ ಹೇಳು, ಇಲ್ಲೇ ಮರ್ತ್ಬಿಡೋಣ. ಇಲ್ಲ, ನೋಡಿಲ್ಲ. ಏ ಮಿಸ್ಟರ್, ನೀವ್ ಹೇಳ್ತಿರೋದೆಲ್ಲ ನಿಜ ಅಂತ ನಾವ್ಯಾಕ್ ನಂಬೇಕು ರೀ? ನಾನೇನ್ ಸಾಲನ ಕೇಳ್ತಿದ್ದೀನಿ. ಫ್ರೆಂಡ್ಶಿಪ್ ರೀ, ಪ್ಲಾನಿಂಗ್ ಬೇಕಾಗಿರೋದು ಬಿಸ್ನೆಸ್ಗೆ, ರಿಲೇಶನ್ಶಿಪ್ ಅಲ್ಲ. ಅದ್ ಯಾರಿಗ್ ಬೇಕಾದ್ರೂ, ಯಾವಾಗ ಬೇಕಾದ್ರೂ, ಎಲ್ಲಿ ಬೇಕಾದ್ರೂ ಆಗ್ಬೋದು. ನಿಜ ಹೇಳ್ತಾ ಇದ್ದೀನಿ, ನಿಮ್ ಫ್ರೆಂಡ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ರಾತ್ರಿ ಯಾರೇ ನೀನು ಚೆಲುವೆ ಸಿನಿಮಾ ನೋಡ್ತಾ ಇದ್ದೆ, ಅದರಲ್ಲಿ ಲೆಟ್ರಲ್ಲೇ ಫ್ರೆಂಡ್ಶಿಪ್ ಆಗ್ಬಿಡುತ್ತೆ. ನಾವ್ಯಾಕೆ ಫೋನ್ ಅಲ್ಲಿ ಟ್ರೈ ಮಾಡಬಾರ್ದು ಅಂತ ಒಂದು ಫ್ಯಾನ್ಸಿ ನಂಬರ್ ಡಯಲ್ ಮಾಡಿದೆ, ಅದು ನಿಮ್ ಫ್ರೆಂಡ್ ಕನೆಕ್ಟ್ ಆಯ್ತು. ಮಿಕ್ಕಿದ್ದು ಅವರಿಷ್ಟ, ನಮ್ಮ ಅದೃಷ್ಟ ಅಷ್ಟೆ. ಹಲೋ ಮಿಸ್ಟರ್ ರಾಜ್, ನಾನು ನಿನ್ನೆ ನಂಬ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಬಟ್ ಒಂದು ವಿಷಯದಲ್ಲಿ ನಾವು ಕ್ಲಿಯರ್ ಆಗಿರೋಣ. ಇದಕ್ಕೆ ಮುಂಚೆ ನೀನು ಕೇಳಿಸ್ಕೊಂಡಂಗೆ ಲವ್ ಗಿವ್ ಅವೆಲ್ಲ ಏನೂ ಇಲ್ಲ. ನೀವು ಹೇಗೆ ಹೇಳ್ತಿರೋ ಹಾಗೆ. ನಿನ್ನ ಹೆಸರು ನೀನು ಆಲ್ರೆಡಿ ಹೇಳಿರೋದ್ರಿಂದ ರಾಜ್ ಅಂತಾನೆ ಕಂಟಿನ್ಯೂ ಆಗೋಣ. ಆದರೆ ನಾನು ಮಾತ್ರ ನನ್ನ ಹೆಸರನ್ನ ಹೇಳಲ್ಲ. ಪರವಾಗಿಲ್ಲ ಬಿಡಿ, ನನ್ನ ಪಮ್ಮಿ ಗಿಮ್ಮಿ ರನ್ನ ಐಸು ಚಿನ್ನು ಏನು ಬೇಕಾದರೂ ಕರಿತೀನಿ. ಆ್ಯಂಡ್ ನಾನು ಹೇಳೋ ತನಕ ನನ್ನ ನೋಡಬೇಕು, ಮೀಟ್ ಮಾಡಬೇಕು, ಇದನ್ನೆಲ್ಲ ಟ್ರೈ ಮಾಡಬಾರ್ದು. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳಬೇಕು ಅಂತಿದ್ದೆ. ಚಿನ್ನು, ಇನ್ ಕೇಸ್ ನೀವು ಫೇಸ್ಬುಕ್, ವಾಟ್ಸಾಪ್ ಈ ತರದ ಸೋಷಿಯಲ್ ನೆಟ್ವರ್ಕ್ ನಲ್ಲಿ ಇದ್ರೆ ನಿಮ್ ಫೋಟೋಸ್ ಎಲ್ಲ ಡಿಲೀಟ್ ಮಾಡ್ಬಿಡಿ. ಈಗಲೇ ಮಾಡ್ತೀನಿ. ಹೌದು, ಯಾಕ್ರಿ? ಯಾಕೆ ಅಂದ್ರೆ ನನ್ನ ಫ್ರೆಂಡ್ಸ್ ಕೂಡ ನಿಮ್ಮನ್ನ ನೋಡಬಾರ್ದು ಅಂತ. ಓಕೆ, ಡಿಲೀಟ್ ಮಾಡಿದ್ದೀನಿ. ಓಕೆ, ಬಾಯ್ ಬಾಯ್. ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಎಂತ ಕಂತ್ರಿ ಕಣೆ ನೀನು, ನಾನ್ ನೋಡ್ದೇನೆ ಲವ್ ಮಾಡ್ಬೇಕು ಅಂತ ಹೇಳಿ ಕದ್ದು ಅವ್ನ ಫೇಸ್ಬುಕ್ ಫೋಟೋಸ್ ಎಲ್ಲ ನೋಡಿದ್ಯಲ್ಲ. ನನ್ನ ನೋಡಬಾರ್ದು ಅಂತ ಹೇಳಿದ್ದೆ, ನಾನು ಅವನ ನೋಡಬಾರ್ದು ಅಂತ ಏನಿಲ್ವಲ್ಲ. ಹುಡುಗಿರಮ್ಮ, ನಮ್ಮ ಹುಷಾರ್ನಲ್ಲಿ ನಾವಿರ್ಬೇಕು. ಹಾಗಾದ್ರೆ ಫೋಟೋಸ್ ಯಾಕೆ ಡಿಲೀಟ್ ಮಾಡಿಸ್ದೆ? ಅವನೇನೋ ಅಲ್ವೋ ಅಂತ ಕನ್ಫರ್ಮ್ ಆಗ್ಬೇಕಲ್ಲ. ಈಗಿನ ಕಾಲದಲ್ಲಿ ಮುಖ ನೋಡ್ದೆ ಫ್ರೆಂಡ್ಶಿಪ್ ಮಾಡಲ್ಲ ಅಂತದ್ರಲ್ಲಿ ಲವ್. ಇದು ಫೇಲ್ಯೂರ್ ಆಗಲ್ಲ ತಾನೆ? ಫೇಲ್ಯೂರ್ ಆಗಕ್ಕೆ ನಾನು ಬಿಡ್ಬೇಕಲ್ಲ. ಅಯ್ಯೋ ಚಿನ್ನ, ಚಿನ್ನ ಲವ್ ಯು, ಚಿನ್ನ ಲವ್ ಯು.